ಸರ್, ಈ ಸರಿ ಪ್ರಬಂಧ ಸ್ಪರ್ಧೆಗೆ ಏನ್ ವಿಷಯ ಕೊಡೋಣ? ಸಾಧನೆ. ಸಾಧನೆ ಸ್ಟೂಡೆಂಟ್, ನಿಮಗೆ ಒಂದು ಗಂಟೆಗಳ ಕಾಲ ಸಮಯಾವಕಾಶವಿದೆ. ಅಷ್ಟರಲ್ಲಿ ಯಾರು ಅರ್ಥಪೂರ್ಣವಾಗಿ ಬರೀತೀರೋ ಅವರು ವಿಜೇತರಾಗ್ತೀರ. ಶುರು ಮಾಡಿ. ಸರ್, ಪ್ರಬಂಧ ಸ್ಪರ್ಧೆಯಲ್ಲಿ ಈ ಮೂರು ಜನ ಮಕ್ಕಳು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಖುಷಿ, ಯಾರಮ್ಮ ಇದು ಮಗು? ಏನಮ್ಮ, ಸಾಧನೆ ಬಗ್ಗೆ ಪ್ರಬಂಧ ಬರೀ ಅಂದ್ರೆ ಸಾಧನೆ ಮಾಡ್ತೀನಿ ಅಂತ ಬರ್ದಿದ್ಯಾಲಮ್ಮ, ಯಾರ್ದಮ್ಮ ಇದು ಕತೆ? ನನ್ನ ಕತೆನೆ ಸರ್. ಖುಷಿ ಅಮ್ಮ, ನಾನು ಇವತ್ತಿಂದ ಸ್ಕೂಲ್ಗೆ ಹೋಗಲ್ಲ. ಯಾಕಮ್ಮ? ಅಮ್ಮ, ಫೀಸ್ ಕಟ್ಟಿಲ್ಲ ಅಂತ ಟೀಚರ್ ಬೈತಿದ್ರು. ಇವತ್ತೊಂದಿನ ಸಹಿಸ್ಕೋ ಮಗಳೇ, ಪೇರೆಂಟ್ಸ್ ಕರ್ಕೊಂಬಂದಿಲ್ಲ, ಫೀಸು ಕಟ್ಟಿಲ್ಲ, ಇನ್ನ ಒಳಗಡೆ ಸೇರಿಸ್ಕೊಳ್ಳಲ್ಲ. ಗೆಟ್ ಔಟ್, ಒಳಗಡೆ ಗೆಟ್ ಔಟ್. ಪೇರೆಂಟ್ಸ್ ಕರ್ಕೊಂಬಂದಿಲ್ಲ, ಫೀಸು ಕಟ್ಟಿಲ್ಲ, ಫೀಸು ಕಟ್ಟಿಲ್ಲ, ಒಳಗಡೆ ಒಳಗಡೆ ಸೇರಿಸ್ಕೊಳ್ಳಲ್ಲ. ಗೆಟ್ ಔಟ್, ಗೆಟ್ ಔಟ್. ಏಯ್, ಏನಕ್ಕೆ ಇಲ್ಲಿ ಬಂದಿದ್ಯಾ? ಪೇರೆಂಟ್ಸ್ ಕರ್ಕೊಂಬಂದಿಲ್ಲ, ಫೀಸು ಕಟ್ಟಿಲ್ಲ, ನಿನ್ನ ಒಳಗಡೆ ಸೇರಿಸ್ಕೊಳ್ಳಲ್ಲ. ಗೆಟ್ ಔಟ್. ಅಮ್ಮ, ಕರೆಂಟ್ ಇಲ್ವಾ? ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲಮ್ಮ. ಪೆನ್ಸಿಲ್, ಪೆನ್, ಹತ್ತು ರೂಪಾಯಿ, ಹತ್ತು ರೂಪಾಯಿ. ಪೆನ್, ಪೆನ್ಸಿಲ್, ಪೆನ್, ಹತ್ತು ರೂಪಾಯಿ, ಹತ್ತು ರೂಪಾಯಿ. ಯಾಕಮ್ಮ ಸ್ಕೂಲ್ಗೆ ಹೋಗದೆ ಪೆನ್ ಮಾರ್ತಿದ್ಯಾ?
ಅದು ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಫೀಸ್ ಕಟ್ಟಬೇಕು. ಈ ಪೆನ್ಗೆಲ್ಲ ಎಷ್ಟಮ್ಮ? 100 ರೂಪಾಯಿ. 100 ರೂಪಾಯಿನ? ಈ ಪೆನ್ ಎಲ್ಲ ನಾನೇ ತಗೋತೀನಿ. ಆಯ್ತು. ಇಷ್ಟೊಂದು ಕಷ್ಟಪಡ್ತಿದ್ದಾಳೆ ಅಂದ್ರೆ ಏನಾದ್ರೂ ಸಾಧನೆ ಮಾಡೇ ಮಾಡ್ತಾಳೆ. ನಮ್ ಜೀವನನ ಬದಲಾಸ್ಕೊಳ್ಳೋದು ಸಾಧನೆ ಅಲ್ಲ, ಸಾಧನೆ ಅಂತ ಮಾಡಿದ್ರೆ ಜೀವನ ತಾನಾಗೆ ಬದಲಾಗುತ್ತೆ. ಇನ್ನು ಮುಂದೆ ನಿನ್ನನ್ನು ಓದಿಸೋ ಜವಾಬ್ದಾರಿ ಎಲ್ಲ ನಮ್ಮದು. ತಗೋಮ್ಮ. ಅಮ್ಮಾ.